वैदिक देव निर्मला स्वामी जी हागे सिद्धरामेश्वर स्वामी जी पाद के नमस्कार हागे अंबेडकर जयंती हागे ಇಲ್ಲಿ ಬಂದಿರೋರೆಲ್ಲ ಬಟ್ ಬಹಳ ಖುಷಿ ಆಯಿತು. ಇವತ್ತು ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ದಿವಸ ಇಂಥ ಒಂದು ಸಮಾರಂಭಕ್ಕೆ ನನ್ನ ಕರೆದಿದ್ದಕ್ಕಾಗಿ ಇಂದ್ರಜಿತ್ರ ತುಂಬ ಥ್ಯಾಂಕ್ಸ್. ಅದೇ ನಾಯ್ಡು ಅವ್ರಿಗೆ ಹೇಳ್ತಾ ಇದ್ದೆ ಈ ಥರ ಇಂಥ ಒಂದು ಎಜುಕೇಟಿವ್ ಒಂದು ನಾಲೆಡ್ಜಬಲ್ ಒಂದು ಫಂಕ್ಷನ್ಗೆ ನನ್ನ ಕರೆದಿದ್ರಲ್ಲ ಹೆಂಗೆ, ಯಾಕಂದರೆ ನಾನು ಅಷ್ಟು ನಾಲೆಡ್ಜಬಲ್ ಅಲ್ಲ. ಅಫ್ಕೋರ್ಸ್ ಸ್ವಲ್ಪ ನಾಲೆಜ್ ಇದೆ ಅಷ್ಟೇ, ಒಂದು ಇಷ್ಟೊಂದು ನಾಲೆಡ್ಜ್ ಎಲ್ಲ ತಿಳ್ಕೊಂಡಿದ್ದೆ ನಾನು. ಹಾಗೆ ಬಟ್ ಇವಾಗ ಖುಷಿಯಾಗಿದೆ ಅಂದರೆ ಇಬ್ಬರು ಸ್ವಾಮೀಜಿಗಳು ಮಾತಾಡಿದ ರೀತಿ ಇದೆಯಲ್ಲ, ಅದು ಅದರಲ್ಲಿ ನಾನು ಜಾಸ್ತಿ ಕಲ್ತಿದ್ದೀನಿ. ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾಕೆ ಇನ್ನೂ ಇಷ್ಟೊಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ, ನಾನು ಐ ಲೈಕ್ ಟು ಬಿ ಎ ಸ್ಟೂಡೆಂಟ್ ಸ್ಟಿಲ್ ಐ ಆಮ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಇಂಡಸ್ಟ್ರಿ ಇನ್ನವರೆಗೂ ನಾನು ಒಬ್ಬ ಸ್ಟೂಡೆಂಟ್ ಆಗಿ ಬಯಸ್ತೀನಿ. ಅವತ್ತು ಸ್ಟೂಡೆಂಟ್ ಆಗಿದ್ದಾಗ ಏನಾಗುತ್ತೆ ಅಂದರೆ ಕಲಿಯಕ್ಕೆ ಜಾಸ್ತಿ ಸಿಗುತ್ತೆ. ಇವತ್ತು ತುಂಬಾ ಕಲಿತೆ ಇದರಿಂದ ಲಂಕೇಶ್ವರ ಬಗ್ಗೆ ತಿಳ್ಕೊಳ್ಳೋ ಒಂದು ಇದು. ಇವತ್ತು ಏನು ಒಂದು ಹೊಸ ಪ್ರಯತ್ನ ಇಂದ್ರಜಿತ್ ಲಂಕೇಶ್ ಮಾಡಿದೆ. ಇಂದ್ರಜಿತ್ ನನಗೆ ಐ ಥಿಂಕ್ ಈಸ್ ಮೋರ್ ಲೈಕ್ ಫ್ಯಾಮಿಲಿ ಟು ಮೀ, ಕ್ಲೋಸ್ ಫ್ರೆಂಡ್ ಲೈಕ್ ಅ ಬ್ರದರ್. ಯಾಕಂದರೆ ಯಾವಾಗ ಮಾತಾಡಿದ್ರು ನಾವು ಅವರ ಪ್ರೆಸ್ ರಿಪೋರ್ಟ್ ಹತ್ರ ನಮ್ಮ ಹತ್ರ ಮಾತಾಡೇ ಇಲ್ಲ ಇವತ್ತು. ಐ ಥಿಂಕ್ ವಿ ಯೂಸ್ ಟು ಶೇರ್ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಫಿಲಮ್ಸ್ ಇರ್ಬೋದು, ಇಲ್ಲಾಂದರೆ ಜನರಲ್ ಮಾತುಕತೆ ಇರ್ಬೋದು, ಅಬೌಟ್ ಫ್ಯಾಮಿಲೀಸ್ ಇರ್ಬೋದು. ಐ ಥಿಂಕ್ ಆ ಥರ ಒಂದು ನೇಚರ್ ಮ್ಯಾನ್, ಆ ಥರ ಒಂದು ನೇಚರ್ ಇರೋರಿಗೆ ಈ ರೀತಿ ಒಂದು ಒಂದು ಇಂಥ ಒಂದು ಸಮಸ್ಯೆ ನಾವು ತಂದೆ ಕಟ್ಟರು ಸಮಸ್ಯೆನ ಇಷ್ಟು ಮಟ್ಟಿಗೆ ಮುಂದುವರಿಸ್ತಾ ಅದು ಮುಂದಿನ ಪೀಳಿಗೆನೂ ಬರಬೇಕು ಅಂತ ಒಂದು ಹೊಸ ರೂಪದಲ್ಲಿ ಹೆಂಗೆ ಇವಾಗ ಆಡಿಯೋ ಮೂಲಕ ಅವರ ಒಂದು ವಿಷಯಗಳನ್ನ ತಿಳಿಸ್ಬೇಕು ಅಂತ. ಯಾಕಂದ್ರೆ ನನಗೆ ಬಂದಾಗ ಕರ್ನಾಟಕ ನಾನು ಚೆನ್ನೈಲಿ ಹುಟ್ಟಿದವನು, ಅಲ್ಲೇ ಎಜುಕೇಷನ್ ಆಗಿದ್ದು, ಅಲ್ಲೇ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದವನು. ಬಟ್ ಇಲ್ಲಿ ಬಂದಾಗ ನನಗೆ ಅಷ್ಟೊಂದು ಪ್ರೆಸ್ ಮೇಲೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ. ಪ್ರಾಮಿಸ್ ಆಗಿ ಹೇಳ್ಬೇಕಂದ್ರೆ ವೆರಿ ಫ್ಯೂ ಪೀಪಲ್ ನಾರಾಯಣ್ ಸರ್ ಅವ್ರು ಗೊತ್ತಿತ್ತು, ವಿ ಎನ್ ಸುಬ್ರಾವ್ ಗೊತ್ತಿತ್ತು, ಲಂಕೇಶ್ ಅವ್ರು ಗೊತ್ತಿತ್ತು, ಸುಮ್ಮನೆ ವೆರಿ ಫ್ಯೂ ಪೀಪಲ್ಸ್ ಐ ನ್ಯೂ. ಆಮೇಲೆ ನನ್ನ ಒಂದು ಫಸ್ಟ್ ಟೈಮ್ ನನ್ನ ಒಂದು ಇಂಟರ್ವ್ಯೂ ಮಾಡಿದರು ನಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಶಮಂತ ಅಂತ ಒಬ್ಬರು ಲೇಡಿ ಅಂತ ನಾವು, ಅದು ಚೆನ್ನಾಗಿ ಜ್ಞಾಪಕ ಇದೆ ಅವರು. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ನನ್ನ ಒಂದು ಒಂದು ಪತ್ರಿಕೆಯಲ್ಲಿ ಇಂಟರ್ವ್ಯೂ ಮಾಡಿದಂಥ ಒಂದು ಲೇಡಿ, ಅವ್ರಿಗೂ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ಬಂದು ಇವರು ಒಂದು ಆರ್ಟಿಸ್ಟು, ಐ ಥಿಂಕ್ ನಾಟಕಗಳು, ಆಮೇಲೆ ಕಂಬಾರವ್ರು ಹೇಳಿದ ಮಾತುಗಳಿರ್ಬೋದು, ಐ ಥಿಂಕ್ ಅವಾರ್ಡ್ ತಗೊಳ್ಳೋದು ದೊಡ್ಡದಿಲ್ಲ, ಅವಾರ್ಡ್ ತಗೊಳ್ಳೋರಿಗೆ ಒಂದು ಇನ್ನೊಬ್ಬರು ಒಂದು ಒಂದು ಪ್ರೇರಣೆ ಆಗೋದಿದೆಯಲ್ಲ ಅದು ದೊಡ್ಡ ವಿಷಯ. ಇವತ್ತು ನಾನು ಕಲ್ತಿದ್ದು ನಿಜವಾದ ತುಂಬ ದೊಡ್ಡ ವಿಷಯ ಅದು. ಅದು ಆ್ಯಕ್ಚುಲಿ ದೊಡ್ಡ ಒಳ್ಳೆ, ಐ ಥಿಂಕ್ ಎಲ್ಲದರಲ್ಲೂ ಒಂದು ರಸಿಕತೆ ಇರಬೇಕು. ಆ ರಸಿಕತೆ ಇದ್ರೇ ಇಂಥ ಒಂದು ರಸಿಕತೆ ಬರೀ ಬೇರೆ ಒಂದು ಮೀನಿಂಗ್ ತಿಳ್ಕೊಳ್ಳೋದು ಬೇಡ. ರಸಿಕತೆ ಅಂದರೆ ಎಲ್ಲಾದರೂ ಇರಬೇಕು, ನೇಚರ್ ಇರಬೇಕು, ವಿತ್ ಫ್ಯಾಮಿಲಿ ಇರಬೇಕು, ವಿತ್ ಫ್ರೆಂಡ್ಸ್ ಇರಬೇಕು, ಎಲ್ಲರೂ ಪ್ರೀತಿಸ್ಬೇಕು. ಸೊ ಪ್ರೀತಿಸೋ ಒಂದು ಮನೋಭಾವ ಇದ್ರೆ ಇಲ್ಲಿ ಈ ರೀತಿ ಒಂದು ಬರವಣಿಗೆ ಈಸಿಯಾಗಿ ಬರುತ್ತೆ. ಯಾಕಂದರೆ ಒಂದು ರೈಟರ್ ಶುಡ್ ಆಲ್ವೇಸ್ ರೈಟ್, ಆಲ್ವೇಸ್ ರೈಟ್ ವಿತ್ ಗುಡ್ ಹಾರ್ಟ್ ಅಷ್ಟೇ. ವಿತ್ ಗುಡ್ ಹಾರ್ಟ್ ಹೇಳಿದಾಗ ಖಂಡಿತ ರೀಚ್ ಆಗೇ ಇರುತ್ತೆ. ಯಾಕಂದರೆ ಹಾರ್ಟಿಲಿ ಬರೆದೋದ್ರೆ ಅದು ಬೇರೆ ಥರ ಅರ್ಥ ಕೊಡುತ್ತೆ. ಯಾಕಂದರೆ ಹಾರ್ಟಿಲಿ ಬರೆದಾಗಲೇ ರೈಟರ್ ಕ್ಯಾನ್ ಬಿಕಮ್ ಆ್ಯಂಡ್ ಸೇ ವಿತ್ ಫ್ಲೋ ಆಫ್ ಚಾರ್ಟ್ ಅಷ್ಟೇ. ಐ ಥಿಂಕ್ ಇನ್ ದಟ್ ವೇ ಐ ಥಿಂಕ್ ಲಂಕೇಶ್ ಅವರು ಈ ರೀತಿ ಒಂದು ಇವತ್ತು ಇಂಥ ಒಂದು ದಿನ ಅವ್ರ ಬಗ್ಗೆ ಮಾತಾಡೋ ಒಂದು ಇದಿದೆಯಲ್ಲ ಅದು ಇಟ್ಸ್ ಗ್ರೇಟ್ ಥಿಂಗ್, ಗ್ರೇಟ್ ಹಾನರ್ ಫಾರ್ ಅಸ್ ಟು ಟಾಕ್ ಅಬೌಟ್ ಹಿಮ್ ಇನ್ ಫ್ರಂಟ್ ಆಫ್ ಯು. ನಿಮ್ಮೆಲ್ಲರ ಮುಂದೆ ಮಾತಾಡೋಕ್ಕೆ ನಿಜವಾಗ ಭಾಳ ಖುಷಿಯಾಗುತ್ತೆ ಇವತ್ತಿನ ದಿವಸ ಎಸ್ಪೆಷಲಿ. ಅಲ್ಲಿ ನಿಜವಾಗಲೂ ಕೂತು ಸಮಾರಂಭ, ಕೆಲವು ಸಮಾರಂಭ ಫ್ರಾಂಕ್ ಆಗಿ ಹೇಳ್ತೀನಿ ಬೋರ್ ಹೊಡೆದ್ಬಿಡುತ್ತೆ, ಅಯ್ಯೋ ಏನಯ್ಯ ಅದೇ ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡ್ತೇನೆ. ಟು ಬಿ ಫ್ರ್ಯಾಂಕ್, ಯಾಕಂದರೆ ಯಾರು ಅನ್ಯಥಾ ಭಾವಿಸ್ಬಾರ್ದು. ಆ್ಯಕ್ಚುಲಾಗಿ ತುಂಬ ಫ್ರ್ಯಾಂಕಾಗಿ ಹೇಳ್ತೀನಿ ನಾನು, ನನಗೆ ಅನಿಸಿದ್ದೀನಿ ಏನು ಮಾಡೋದು, ಏನು ನಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಇದೆ, ಈ ಪ್ರಾಬ್ಲಮ್ ಇದೆ ನಾನು ಇವಾಗ ಏನೋ ಕೋವಿಡ್ ಪ್ರಾಬ್ಲಮ್ ಎಲ್ಲ ನಾನು ಅನ್ಕೋಬೋದು. ಬಟ್ ಒಂದು ಒಳ್ಳೆ ಮನುಷ್ಯನ ಬಗ್ಗೆ, ಒಬ್ಬ ಒಳ್ಳೆ ಒಂದು ರೈಟರ್ ಬಗ್ಗೆ ಈ ರೀತಿ ಒಂದು ಸ್ವಾರಸ್ಯದ ಒಂದು ಒಂದು ಥಿಂಗ್ಸ್ನ ಕೇಳಿದಾಗ ನಿಜವಾಗ್ಲೂ ಮನಸ್ಸು ಖುಷಿಯಾಗುತ್ತೆ. ಅದು ನಾವು ಬಂದಿದ್ದಕ್ಕೆ ಒಂದು ವರ್ತ್ ಅಂತ ಅನಿಸುತ್ತೆ. ಸುಮ್ಮನೆ ಏನೋ ಬಂದು ಬಂದು ನಮ್ಮ ಕರೆದಿದ್ದಾರೆ ಶೋ ಆಫ್ ಮಾಡ್ಬೇಕು, ಶಿವರಾಜ್ಕುಮಾರ್ ಶೋ ಆಫ್ ಮಾಡ್ಬೇಕಂತ ಬಂದು ಮಾಡಬೇಕಾಗಿಲ್ಲ. ಯಾಕಂದ್ರೆ ತಿಳಿದವರು ಇದ್ರ ಬಗ್ಗೆ ಇದ್ರ ಇದ್ರ ಸಂಬಂಧಪಟ್ಟಂಗೆ ಇಂದ್ರಜಿತ್ ಲಂಕೇಶ್ವರ್ ಕರೆದಿರ್ಬೋದು. ಬಟ್ ಅವ್ರು ಏನಂದ್ರೆ ನಮ್ಮ ನನಗೆ ತುಂಬ ಆಪ್ತರು, ಅವ್ರು ಅವ್ರಿಗೆ ನಾನು ಆಪ್ತರು, ನಾನು ಅವ್ರಿಗೆ ಆಪ್ತರು. ಸೊ ಅವ್ರಿಗೆ ಅವರು ಆಪ್ತರು ಬೇಕಾಗಿತ್ತು. ಸೊ ಈ ನೀಡಿದ ಫ್ಯಾಮಿಲಿ ಮೆಂಬರ್ ಅಂದ್ರೆ ಫ್ಯಾಮಿಲಿ ಮೆಂಬರ್ ಬರ್ತಾರೆ. ಸೊ ಐ ಕೇಮ್, ಬಟ್ ಅವ್ರಿಗೋಸ್ಕರ ಬಂದು ಈ ಸಮಾರಂಭದಲ್ಲಿ ಇದ್ದಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಇದು ಮುಂದಿನ ಪೀಳಿಗೆಯವರು ಈ ಆಡಿಯೋ ಮುಖಾಂತರ ನೀವು ತಿಳ್ಕೊಳ್ಳಿ, ಒಳ್ಳೆಯವ್ರ ಬಗ್ಗೆ ಲಂಕೇಶ್ವರ ಬಗ್ಗೆ ತಿಳ್ಕೊಳ್ಳಿ ಹಾಗೂ ಸಕ್ಸಸ್ ಆಗಲಿ ಇದು ಅಂತ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.